ನಮಸ್ಕಾರ ಇಂಡಿಯಾ ಫಸ್ಟ್ ಗೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ಸಿಲಿಕಾನ್ ಸಿಟಿಯಲ್ಲಿ ಕಳೆದ 3 ದಿನಗಳಿಂದ ಆಕಾಶಕ್ಕೆ ತೂತು ಬಿದ್ದಂತೆ ವರುಣದೇವ ಅಬ್ಬರಿಸುತ್ತಿದ್ದಾನೆ ಮಳೆರಾಯ ನರಕ ದರ್ಶನಕ್ಕೆ ಸರ್ಜಾಪುರ ರಸ್ತೆಯ ಹೈಟೆಕ್ ಏರಿಯಾಗಳು ಜಲ ದಿಗ್ಬಂಧನಕ್ಕೆ ಒಳಗಾಗಿಬಿಟ್ಟಿವೆ ಹೈಟೆಕ್ ಜನ ಟ್ರಾಕ್ಟರ್ ಏರಿ ಪ್ರಯಾಣಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ರಣ ಮಳೆಗೆ ಇಕೋ ಸ್ಪೇಸ್ ರಸ್ತೆಯಲ್ಲಿ ನೀರು ಹೋಗೋಕೆ ಸ್ಪೇಸೇ ಇಲ್ಲದಂತಾಗಿದೆ ರಸ್ತೆಗಳಲ್ಲಿ ಬೈಕ್ ಆಟೋ ಐಷಾರಾಮಿ ಕಾರ್ಗಳು ಕೆಟ್ಟು ನಿಂತಿವೆ ಈ ಸ್ಥಳಕ್ಕೆ ವರದಿಗೆ ತೆರಳಿದ ನ್ಯೂಸ್ ಫಸ್ಟ್ ರಿಪೋರ್ಟರ್ ಕೆಟ್ಟು ನಿಂತ ಕಾರ್ ತಳ್ಳಿ ಸಹಾಯ ಮೆರೆದಿದ್ದಾರೆ ರಾಜ್ಯ ರಾಜಧಾನಿಯಲ್ಲಿ ಮಳೆ ಅವಾಂತರ ಅಮಾಯಕ ಯುವತಿಯ ಬಲಿ ಪಡೆದಿದೆ ಕೆಲಸ ಮುಗಿಸಿ ಮನೆಗೆ ತೆರಳುತ್ತಿದ್ದ ಅಖಿಲ ಅನ್ನೋ ಯುವತಿ ಬೆಸ್ಕಾಂ ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಬಲಿಯಾಗಿದ್ದಾಳೆ ಮಗನಂತೆ ಮನೆಯ ಜವಾಬ್ದಾರಿ ಹೊತ್ತಿದ್ದ ಮಗಳ ಸಾವಿಗೆ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ರಾಜ್ಯದೆಲ್ಲೆಡೆ ಮೇಘರಾಜನ ಅಬ್ಬರ ಜೋರಾಗಿದೆ ಹುಬ್ಬಳ್ಳಿಯಲ್ಲಿ ಧಾರಾಕಾರ ಮಳೆಯಿಂದ ಜನ ಬದುಕು ಬೀದಿಗೆ ಬಂದಿದೆ ನವಲಗುಂದದಲ್ಲಿ ನೋಡ್ತಾ ಇದ್ದಂತೆ ಸೇತುವೆ ಕುಸಿದು ಬಿದ್ದಿದೆ ಇತ್ತ ಬೆಳಗಾವಿಯಲ್ಲಿ ಹಸುಗೂಸು ಬಾಣಂತಿಯ ರಕ್ಷಣೆಯ ದೃಶ್ಯ ಮೈ ನವಿರೇರಿಸುವಂತದ್ದು ಜೀವಮಾನದ ಕಳಂಕವನ್ನ ಹೊತ್ತು ಮುರುಘಾ ಶರಣರು ಜೈಲು ವಾಸಿಯಾಗಿದ್ದಾರೆ ಮುರುಘಾ ಮಠದ ಪೀಠಾಧಿಪತಿಯಾಗಿದ್ದವರು ಕಂಬಿಗಳ ಹಿಂದೆ ಕಾಲ ಕಳೆಯುತ್ತಿದ್ದಾರೆ ಈ ಮಧ್ಯೆ ಲೈಂಗಿಕ ದೌರ್ಜನ್ಯ ಕೇಸ್ನ 5ನೇ ಆರೋಪಿ ಗಂಗಾಧರಯ್ಯ ಪೊಲೀಸರಿಗೆ ಶರಣಾಗಿದ್ದಾರೆ न्यूज़ फर्स्ट प्रतिक्षण निम्मदिगे।